ನಮಸ್ಕಾರ ಸ್ನೇಹಿತರೆ, ರಾತ್ರಿ ಮಲಗುವಾಗ ಈ ಮಂತ್ರವನ್ನ ಹೇಳಿ ಮಲಗಬೇಕು. ನಿಮಗೆ ಯಶಸ್ಸು ಅನ್ನೋದು ಇರಲ್ಲ. ಯಾವುದೇ ಕೆಲಸವನ್ನ ಮಾಡಿದರೂ ನಿಮಗೆ ಅಡೆತಡೆ ಇರುತ್ತೆ. ಯಾವುದೇ ಕೆಲಸ ಮಾಡಿದರೂ ನಷ್ಟ ಅನ್ನೋದು ಆಗುತ್ತಿರುತ್ತೆ. ಅಂತವರು ರಾತ್ರಿ ಮಲಗುವ ಮುಂಚೆ ಈ ಒಂದು ಮಾತನ್ನ ಹೇಳಿ ಮಲಗಬೇಕು. ಇದರಿಂದ ನಿಮಗೆ ವಿಶೇಷವಾದ ಫಲ ಸಿಗುತ್ತೆ. ಈ ಮಾತನ್ನ 11 ಬಾರಿ ಹೇಳಬೇಕು. ಹಾಗಾದ್ರೆ ಆ ಮಾತು ಯಾವುದು, ಯಾವ ರೀತಿಯಾಗಿ ಹೇಳಬೇಕು ಎನ್ನುವುದನ್ನ ಈ ವಿಡಿಯೋದಲ್ಲಿ ನೋಡೋಣ. ಪ್ರತಿಯೊಬ್ಬರೂ ತಾವು ಮಾಡುವ ಕೆಲಸದಲ್ಲಿ ಯಶಸ್ಸು ಸಿಗಬೇಕು ಅಂದುಕೊಂಡು ಕೆಲಸವನ್ನು ಮಾಡುತ್ತಾರೆ. ಆದರೆ ಅದರಲ್ಲಿ ನಷ್ಟವನ್ನು ಅನುಭವಿಸುತ್ತಾರೆ. ಪ್ರತಿ ಹೆಜ್ಜೆ ಹೆಜ್ಜೆಗೂ ಶತ್ರುಗಳ ಕಾಟ, ಇದ್ದಕ್ಕಿದ್ದ ಹಾಗೆ ಅನಾರೋಗ್ಯದ ಕಾಟ. ಕೆಲಸ ಮಾಡಲು ಹೋದರೂ ಅಲ್ಲೂ ಸಹ ನೆಮ್ಮದಿ ಇರುವುದಿಲ್ಲ, ಮನೆಯಲ್ಲೂ ಸಹ ನೆಮ್ಮದಿ ಇರುವುದಿಲ್ಲ. ಅಂಥವರು ಈ ಮಾತನ್ನು ಹೇಳೋಕೆ ಪ್ರಾರಂಭಿಸಿದರೆ ಶುಭವನ್ನ ತರುತ್ತದೆ. ಚೆನ್ನಾಗಿ ಬದುಕಿ ಬಾಳಬೇಕು ಅನ್ನೋರು ಈ ಮಂತ್ರವನ್ನ ಪ್ರತಿನಿತ್ಯ 11 ಬಾರಿ ಹೇಳಬೇಕು. ಈ ಮಾತನ್ನ ಹೇಳಿದ ಮೇಲೆ ಯಾರೊಂದಿಗೂ ಸಹ ನೀವು ಮಾತನಾಡಬಾರದು. ನೀವು ನೇರವಾಗಿ ಹೋಗಿ ನಿದ್ರಿಸಬೇಕು. ಈ ಮಾತನ್ನ ಹೇಳಿದ ಬಳಿಕ ನಿಮಗೆ ಗಾಢವಾದ ನಿದ್ರೆ ಬರುತ್ತೆ. ನಿಮ್ಮ ಎಲ್ಲಾ ಕಷ್ಟಗಳು ಕಳೆದು ಹೋಗುತ್ತವೆ. ನಿಮಗೆ ಸುಖ ನಿದ್ರೆ ಬರುತ್ತದೆ. ಶಿವನ ಅನುಗ್ರಹ ನಿಮಗೆ ಸಿಗುತ್ತದೆ. ಈ ಮಾತನ್ನ 11 ಬಾರಿ ಹೇಳಿ ಮಲಗಿದ ನಂತರ ನಿಮಗೆ ಬೆಳಗ್ಗೆ ಎಚ್ಚರವಾದಾಗ ನಿಮಗೆ ವಿಶೇಷವಾದ ಚೈತನ್ಯ ಸಿಗುತ್ತದೆ. ಆ ದಿನ ನಿಮಗೆ ನಿಮ್ಮ ಕಷ್ಟದಲ್ಲಿ ನಿಮಗೆ ಜಯ ಸಿಗುತ್ತೆ. ಅಖಂಡ ಯಶಸ್ಸು ನಿಮ್ಮದಾಗುತ್ತೆ. ಯಾರಿಗೆ ಕೆಟ್ಟ ಕನಸು ಬೀಳುತ್ತದೆಯೋ ಎಲ್ಲವೂ ನಿವಾರಣೆಯಾಗುತ್ತೆ. ಯಾರು ನಿಮಗೆ ಮಾಟ ಮಂತ್ರ ಮಾಡಿಸಿದ್ದರೆ ಅದು ಸಹ ನಿವಾರಣೆಯಾಗುತ್ತದೆ. ನಿಮಗೆ ಪದೇ ಪದೇ ಅಪಘಾತ ಉಂಟಾಗುತ್ತಿದ್ದರೆ ಅದು ಸಹ ನಿವಾರಣೆಯಾಗುತ್ತದೆ. ಈ ಶಿವಾಯ ಓಂ ಮಂತ್ರವನ್ನ ಹೇಳಿ ಮಲಗಬೇಕು. ಯಾರೊಂದಿಗೂ ಮಾತನಾಡಬಾರದು. ಇದನ್ನು ನೆನಪಿನಲ್ಲಿ ಇಟ್ಟರೆ ನಿಮ್ಮ ಎಲ್ಲ ಕೆಲಸ, ಹಣಕಾಸಿನ ಸಮಸ್ಯೆ, ಅಪಘಾತ ಸಮಸ್ಯೆಗಳು ತಪ್ಪುತ್ತವೆ. ಎಸ್ ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ತಿಳಿಯೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಪರಿಹಾರ ಮಾರ್ಗದ ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.